ಅತ್ತೆ ಮಾವ, ನಾನೇನನ್ಕೋತಿದ್ದೀನಿ ಅಂದ್ರೆ ಇವತ್ತು ತುಂಬಾ ಒಳ್ಳೆ ದಿನ. ಹಾಗಾಗಿ ನಾವ್ಯಾಕೆ ರಾಖಿ ಮತ್ತೆ ಪ್ರಮೋದ್ ಅವ್ರಿಗೆ ಫೋನ್ ಮಾಡಿ ತುಷಾರ್ ಮತ್ತೆ ಖುಷಿ ಮದ್ವೆ ಮುಹೂರ್ತ ಫಿಕ್ಸ್ ಮಾಡ್ಬೋದಲ್ಲ? ಒಳ್ಳೇದೇ ಅಲ್ವೇ. ಅದು ಇವರಿಬ್ರು ಪರೀಕ್ಷೆ ಮುಗಿದ್ಮೇಲೆ ಮೊದಲನೇ ಮುಹೂರ್ತನೇ ನೋಡಿದ್ರೆ ಹೇಗಿರುತ್ತೆ? ಅಂದ್ರೆ ಈಗ ನೀನು ನನ್ನನ್ನೇ ಕೇಳದೆ ನನ್ನ ಮಗನ ಮದ್ವೆಗೆ ಮುಹೂರ್ತ ತೆಗೆಸ್ತೀಯಾ? ಇವತ್ತು ದಂತರಸ್ ದಿನ. ಆ ಖುಷಿ ಅವರಮ್ಮ ವಜ್ರದ ಗಂಟು ಖರೀದಿ ಮಾಡಕ್ ಹೋಗಿರ್ಬೇಕು. ಅವಳು ಬಂದ ಮೇಲೆ ಮಾತಾಡಿದ್ರಾಯ್ತು. ಸರಿ ಅತ್ತೆ, ಮುಹೂರ್ತ ನಾನ್ ತೆಗಿಸ್ತೀನಿ ಅನುಪಮ. ನಿನ್ನ ರೇಖೆಗಳನ್ನ ಕತ್ತರಿಸೋ ಮುಹೂರ್ತ, ನಿನ್ನ ಕೊಬ್ಬನ್ನ ಇಳಿಸೋ ಮುಹೂರ್ತ, ನಿನ್ನ ಯೋಗ್ಯತೆನ ತೋರ್ಸೋ ಮುಹೂರ್ತ. ಇಂಥದ್ದು 12 ಕಪ್ ತಗೋತಿದ್ದೀನಿ. ಹಾ, ಎಲ್ಲ ಕಪ್ ಮೇಲೂ ಒಂದೊಂದು ಹೆಸರು ಬರಿ. ಜೋಡಿ ಹೆಸರು ಯಾವ್ದಿದೆಯೋ ಆ ಹೆಸರನ್ನ ಒಟ್ಟಿಗೆ ಬರಿ. ತಗೋ. ನಮ್ ತುಷಾರ್ ಬೇಬಿ ಖುಷಿ ಬೇಬಿ ತರ, ನಮ್ ಅಪ್ಪ ಅಮ್ಮಂತರ. ನಂದ್ ಯಾರ ಜೊತೆ? ಚಿಕ್ಕತ ಮತ್ತೆ ಏಕಾಂತ. ಅತ್ತೆ, ಮನೇಲಿ ಲೋಟಗಳು ತುಂಬಾ ಇವೆ, ಅದಕ್ ಬದಲಾಗಿ ನಾವು ಆ ತಟ್ಟೆ ತಗೊಂಡ್ರೆ ಅದ್ರಲ್ಲಿ ಒಟ್ಟಿಗೆ ಇಡೀ ಕುಟುಂಬದ ಹೆಸರು ಬಂದ್ಬಿಡುತ್ತೆ. ಹಾ ಸರಿ ಸರಿ, ಇದು ದೊಡ್ಡ ತಟ್ಟೆ, ಇದ್ರಲ್ಲಿ ತುಂಬಾ ಜಾಗ ಕೂಡ ಇದೆ. ಎಲ್ರ ಹೆಸರು ಬರೆಸ್ಬೋದು ಮನೆ ಹೆಸರು ಜೊತೆಲಿ. ಹಾ ಇದು ಇದನ್ ಕೊಡು. ಹಾಗೆ ಎಲ್ರಿಗಿಂತ ಮೊದ್ಲು ನನ್ನ ಹೆಸರನ್ನ ಬರಿ, ಶ್ರೀಮತಿ ಲಲಿತಾ ಅಂತ. ಹೇಳ್ತೀನಿ, ಧನ್ತೇರಸ್ ದಿನ ಈ ಬ್ರೇಸ್ಲೆಟ್ ತಗೊಂಡೆ ಅಂತ. ಹಿಲ್ ಬಿ ಸೋ ಹ್ಯಾಪಿ. ಮಾವ, ನಿಮ್ ಮಾತ್ರೆ ತಗೋ. ನಾನು ಎಲ್ರ ಹತ್ರ ಏನೋ ಹೇಳ್ಬೇಕು. ಅದು ಮಾವನವ್ರ ಎಲ್ಲ ಔಷಧಿನೂ ನಾನು ಈ ಡಬ್ಬದಲ್ಲಿ ಇಟ್ಟಿದ್ದೀನಿ. ಯಾವ ಔಷಧಿ ಯಾವಾಗ ಕೊಡ್ಬೇಕು, ಯಾವ ಟೈಮ್ಗೆ, ಅದೆಲ್ಲ ಇದ್ರಲ್ಲೇ ಗೊತ್ತಾಗತ್ತೆ. ಇದನ್ನ ನಾನು ದೇವ್ರ ಮನೆ ಹತ್ರ ಇಡ್ತಿದ್ದೀನಿ, ಹಾಗೆ ಪಟ್ಟಿನೂ ಜೊತೆಲೆ ಇಡ್ತಿದ್ದೀನಿ. ಯಾಕೆ ನೀನ್ ಹೊಸ ರಾಷ್ಟ್ರಪತಿನ ನೋಡೋದಕ್ಕೆ ಅಮೆರಿಕಕ್ಕೆ ಏನಾದ್ರೂ ಹೋಗ್ತಿದ್ಯಾ? ಈಗ ನೀನು ಈ ಡ್ರೈವಿಂಗ್ ಮತ್ತೆ ಡ್ಯಾನ್ಸ್ ಇದನ್ನೆಲ್ಲ ಬಿಟ್ಬಿಡು. ಅಪ್ಪನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯನ ಇದೆಲ್ಲ ಮಾಡೋದಾ? ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾಗಿ ಎಲ್ರಿಗೂ ಗೊತ್ತಿರ್ಬೇಕು ಯಾವ ಮಾತ್ರೆನ ಯಾವಾಗ ಕೊಡ್ಬೇಕು, ಹಾಗೆ ಅದೆಲ್ಲಿದೆ ಅಂತ. ಯಾಕಂದ್ರೆ ಯಾರಾದ್ರೂ ಬಿಜಿ ಆಗ್ಬಿಟ್ರೆ, ಅಥವಾ ನಾನು ಅಡ್ಗೆ ಮಾಡ್ತಿದ್ರೆ ಅಥವಾ ಬೇರೆ ಕೆಲಸ ಮಾಡ್ತಿದ್ರೆ, ಆಗ ಮಾವನ್ಗೆ ಮಾತ್ರೆ ಕೊಡೋದ್ರಲ್ಲಿ ಒಂದ್ ನಿಮಿಷ ಕೂಡ ತಡ ಆಗ್ಬಾರ್ದು. ಮಾವನ್ನ ನಾನೇ ನೋಡ್ಕೋತೀನಿ. ನಾನೇನ್ ಬಯಸ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ನನ್ಗೇನಾದ್ರೂ ಆಗೋದ್ರೆ, ನನ್ ಕಾಯಿಲೆ ಬಿದ್ರೆ, ಅಥವಾ ಯಾವುದೋ ಕಾರಣಕ್ಕೆ ಪ್ರಜ್ಞೆ ತಪ್ಪಿಬಿಟ್ರೆ, ಆಗ ಇಡೀ ಕುಟುಂಬಕ್ಕೆ ಗೊತ್ತಿರಬೇಕು ಮಾತ್ರೆ ಎಲ್ಲಿದೆ, ಅದನ್ನ ಹೇಗ್ ಕೊಡ್ಬೇಕು ಅಂತ. ಒಂದ್ ವೇಳೆ ನಿಮ್ ಹತ್ರ ಏನಾದ್ರೂ ಸಮಯ ಇದ್ರೆ ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ. ನನಗ್ ಅರ್ಥ ಆಗುತ್ತೆ. ವಿ ಮುಂಚೆ ಅವ್ನ ಫ್ಯಾಮಿಲಿ ಜೊತೆ ಬಿಸಿ ಇರ್ತಿದ್ದ, ಅದಕ್ಕೆ ಫೆಸ್ಟಿವಲ್ ದಿನ ಫೋನ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ವಿ ಮತ್ತೆ ಅನುಪಮ ಮಧ್ಯೆ ಯಾವ ಸಂಬಂಧನೂ ಉಳ್ದಿಲ್ಲ, ಈಗ ಯಾಕ್ ವನರಾಜ್ ನನ್ ಫೋನ್ ತೆಗಿತಿಲ್ಲ? ನೆನಪಿದ್ಯಾ ನಿನ್ನೆ ನಾನು ಏನ್ ಹೇಳಿದ್ದೆ ಅಂತ? ಒಂದ್ ವೇಳೆ ನಿನ್ ಡ್ಯಾನ್ಸ್ ಕ್ಲಾಸಸ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ, ಆಗ ನಿನ್ ಮಗ ಮನೇಲಲ್ಲ ರೋಡಲ್ಲಿ ದೀಪಾವಳಿ ಮಾಡೋದನ್ನ ನೋಡ್ಬೇಕಾಗುತ್ತೆ. ಏನಾಯ್ತು? ಇನ್ನು 5 ಜನ ಬಂದ್ರು ಅಂತ ಯಾವ ಪಂಚ ಪಾಂಡವರು ಬಂದ್ಬಿಟ್ರು? ನೀನ್ ಇಷ್ಟು ಖುಷಿ ಪಡ್ತಿದ್ಯಲ್ಲ. ಪಂಚ ಪಾಂಡವರಲ್ಲ 5 ಹೊಸ ಸ್ಟೂಡೆಂಟ್ಸ್, ಮಮ್ಮಿ ಡ್ಯಾನ್ಸ್ ಕ್ಲಾಸ್ಗೆ 5 ಹೊಸ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರ ಹೆಸರು ಬರ್ಸಿದ್ದಾರೆ. ಇನ್ನು 5 ಜನ ಹೊಸ ಸ್ಟೂಡೆಂಟ್ಸ್ ನಿಮ್ ಡ್ಯಾನ್ಸ್ ಕ್ಲಾಸ್ಗೆ ಜಾಯಿನ್ ಆಗ್ತಿದ್ದಾರೆ.
ಈ ಐದು ಮಕ್ಕಳು ಸೇರಿಸಿದ್ರೆ ಟೋಟಲ್ ಆಗಿ 10 ಮಕ್ಕಳು. ಅರೆ ವಾ, ಅದು ಇವತ್ತು ಹಬ್ಬದ ಸಂದರ್ಭದಲ್ಲಿ. ವಾ ವಾ ಮಗಳೇ, ಒಂದು ಮಾತು ಹೇಳು, ಇದರಿಂದ ಬರೋ ಅಷ್ಟು ದುಡ್ಡನ್ನ ನೀನೇನು ಮಾಡ್ತೀಯ? ನಾನು ಎಲ್ಲಕ್ಕಿಂತ ಮೊದಲು ನಿಮಗೋಸ್ಕರ ಏನಾದರೂ ತಗೋತೀನಿ ಮಾವ. ಒಂದು ವೇಳೆ ಅತ್ತೆ ಹೂ ಅಂದರೆ ಈ ಬೋಟ್ಲನ್ನು ನನ್ನ ಕಡೆಯಿಂದ ಮಾವನಿಗೆ ಕೊಡ್ಬೋದಾ? ಮಾವ, ಇದು ನಿಮಗೆ. ಥ್ಯಾಂಕ್ ಯು. ಒಂದು ವೇಳೆ ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಿನ್ನ ಈ ಡ್ಯಾನ್ಸ್ ಕ್ಲಾಸ್ ಭೂತ ನಿನ್ನ ತಲೆಯಿಂದ ಇಳಿದಿಲ್ಲ ಅಂದ್ರೆ, ಆಗ ನಿನ್ನ ಮುದ್ದಿನ ಮಗ ಹೊರಗಡೆ ಫುಟ್ಪಾತ್ ಮೇಲೆ ಚಾಪೆ ಹಾಸ್ಕೊಳ್ಳೋದನ್ನ ನೋಡ್ಬೇಕಾಗತ್ತೆ. ನಿಮ್ಗೆ ಅಪ್ಪನ ಬಗ್ಗೆ ಚಿಂತೆ ಆಗ್ತಿದೆ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ ಅಲ್ವಾ? ಹಾ, ಅದಕ್ಕೆ ಮಾಡ್ತಿರೋದು. ಮತ್ ನಿಮ್ಗನ್ಸತ್ತಾ ಮಾವನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋ ಒಂದ್ ಒಳ್ಳೆ ವಿಧಾನ ಅಂದ್ರೆ ಅವ್ರ ಮೊಮ್ಮಗನ್ನ ಮನೆಯಿಂದ ಹೊರಗೆ ಹಾಕೋದು ಅಂತ? ಸಮರ್ಥನ ಮನೆಯಿಂದ ಆಚೆ ಹಾಕಿದ್ಮೇಲೆ ಮಾವನ್ ಕಾಯಿಲೆ ಕಾರಣ ಹೇಳಿ ಡ್ಯಾನ್ಸ್ ಕ್ಲಾಸ್ ನಿಲ್ಲಿಸ್ಬೇಕು ಅಂತಿದ್ರೆ ಅದು ನಿಮ್ಮ ದೃಷ್ಟಿಲಿ ಹಠ, ಆದರೆ ನನ್ನ ದೃಷ್ಟಿಲಿ ನನ್ನ ಜೀವನ. ಹಾಗಾಗಿ ನಾನು ನನ್ನ ಜೀವನನ ನಿಮ್ಮ ಸೋಲು ಗೆಲುವಿನ ಮೈದಾನ ಆಗಕ್ಕೆ ಬಿಡಲ್ಲ, ಮತ್ತೆ ಮಾವ ಮತ್ತು ಸಮರ್ಥನ ಬಲಿಪಶು ಆಗೋಕ್ಕೂ ಬಿಡಲ್ಲ. ಅವರು ನನಗೆ ಅಪ್ಪ, ನಿನಗಲ್ಲ. ಒಳ್ಳೇದಾಯ್ತು, ಒಂದು ಸಂಬಂಧ ಆದರೂ ನಿಮಗೆ ನೆನಪಿದೆಯಲ್ಲ. ಈಗ ಸಂಬಂಧ ನೆನಪಿದೆ ಅಂದಮೇಲೆ ಜವಾಬ್ದಾರಿ ನಿಭಾಯಿಸೋದಕ್ಕೂ ಪ್ರಯತ್ನ ಪಡಿ. ನನ್ನನ್ನು ಕೀಳಾಗಿ ತೋರಿಸೋದು ನಿಮ್ಮ ಹಠ, ಹಾಗೆ ಮಾವನ ಸೇವೆ ಮಾಡೋದು ನಿಮ್ಮ ಕರ್ತವ್ಯ. ತನ್ನ ಹಠನ ಸಾಧಿಸೋದಕ್ಕೋಸ್ಕರ ಯಾರೂ ತನ್ನ ಜವಾಬ್ದಾರಿನ ಅರ್ಧಕ್ಕೆ ಬಿಡಲ್ಲ. ಇನ್ನೂ ನನ್ನ ಡ್ಯಾನ್ಸ್ ಕ್ಲಾಸ್ ವಿಷಯ, ನನಗೆ ಮಾವನವ್ರ ಚಿಂತೆ ನಿಮಗಿಂತ ಜಾಸ್ತಿ ಇದೆ. ಯಾವ ರಾತ್ರಿ ಮಾವ ಹುಷಾರು ತಪ್ಪಿದ್ರಲ್ಲ ಆ ರಾತ್ರಿ ನೀವು ಎಲ್ಲಿದ್ರು, ಬಹಳ ವರ್ಷಗಳಿಂದ ನಿಮ್ಮ ಮನಸ್ಸು ಅಲ್ಲೇ ಇದೆ. ಅದಕ್ಕೆ ನಿಮಗೆ ಗೊತ್ತಾಗೋದೇ ಇಲ್ಲ ಮನೆಯಲ್ಲಿ ಯಾವಾಗ ಏನಾಗತ್ತೆ ಅಂತ. ವರ್ಷಗಳಿಂದ ಮಾವನ್ನ ನೋಡ್ಕೋತಾ ಇರೋಳು ನಾನು. ಮಾತ್ರೆಗಳ ಹೆಸರು ನೆನಪಿರಲ್ಲ ಅಂತ ಅವುಗಳ ಬಣ್ಣದಿಂದ ನೆನ್ಪಿಟ್ಕೊಂಡು ಸರಿಯಾದ ಸಮಯಕ್ಕೆ ಮಾತ್ರೆ ಕೊಡ್ತೀನಿ. ಅವ್ರ ಊಟ ತಿಂಡಿ, ಅವ್ರ ಬೇಕು ಬೇಡ ಎಲ್ಲ ನೋಡ್ಕೋತೀನಿ. ಅವ್ರ ಸೇವೆ ನಾನು ಮಾಡ್ತಿದ್ದೀನಿ, ಅದನ್ನು ಜೀವನ ಪೂರ್ತಿ ಮಾಡ್ತಾನೆ ಇರ್ತೀನಿ. ಮನೇಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ನನ್ನ ಮಾವನಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಧೈರ್ಯ ಚೂರಾಗೋಯ್ತಾ? ಧೈರ್ಯ ಚೂರಾಗಿಲ್ಲ, ಧೈರ್ಯ ಕೇವಲ ತನ್ನ ದಾರಿ ಬದಲಾಯಿಸ್ಕೊಂಡಿದೆ ಅಷ್ಟೇ. ಈಗ ಈ ಡ್ಯಾನ್ಸ್ ಕ್ಲಾಸ್ ನಂದಿನಿ ಮನೆಯಲ್ಲಿ ನಡೆಯುತ್ತೆ. ಓಕೆ, ವೆರಿ ಗುಡ್. ಆಸ್ ಲಾಂಗ್ ಆಸ್ ಈ ಡ್ರಾಮಾ ನನ್ನ ಮನೆಯಲ್ಲಿ ನಡೀಬಾರ್ದು. ನಿಮ್ಮನೆ ಇದು? ಮಾವ ಕಟ್ಸಿರೋ ಮನೆ. ಮನೆ ಬಾಗ್ಲಲ್ಲಿ ನಿಮ್ಮ ಹೆಸರಿನ ಫಲಕ ತೂಗಾಡುತ್ತೆ ಅಷ್ಟೇ, ಅದು ಸಡ್ಲ ಆಗಿ ಯಾವಾಗ್ಲೂ ಬಿದ್ದು ಹೋಗ್ತಾನೆ ಇರುತ್ತೆ. ಇವತ್ತು ನೀವು ಮನೆಯಲ್ಲೇ ಇದ್ರೆ ಅದನ್ನ ಸರಿ ಮಾಡಿ. ನಿಮ್ಮ ಹೆಸರನ್ನ ಬಾಗಿಲ ಮೇಲೆ ನೋಡಿ, ಬಹುಶಃ ಖುಷಿ ಸಿಗಬಹುದು.